ಕಾಂಗ್ರೆಸ್ ಸರ್ ಈಗ ಅನೇಕ ಯೋಜನೆಗಳನ್ನ ಅಂದ್ರೆ ಫ್ರೀ ಯೋಜನೆಗಳನ್ನೆಲ್ಲ ಘೋಷಣೆ ಮಾಡಿದೆ, ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿದೆ. ಕೆಲವು ಜಿಲ್ಲೆಗಳಲ್ಲಿ ಈಗಲೂ ಕೂಡ ಬಿಲ್ ಅನ್ನ ಕಟ್ಟದೇ ಇರುವಂತಹ ಜನಗಳಿಗೆ ಡಂಗುರ ಸಾರ ಬಿಟ್ಟು ನೀವು ಕಟ್ಟಬೇಕು ಬಿಲ್ ಹೇಳುವಂತ ಮಾತುಗಳನ್ನ ಕೂಡ ತಿಳಿಸ್ತಾ ಇದ್ದಾರೆ, ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಸೋನಿಯಾ ಗಾಂಧಿ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಹೇಳಿದ್ದಾರೆ. ನಮ್ಮ ಸರ್ಕಾರ 13ನೇ ತಾರೀಕೇನು ನಮ್ಮ ಸರ್ಕಾರ ಚಾಲು ಬರ್ತೈತೆ, ಫಸ್ಟ್ ಕ್ಯಾಬಿನೆಟ್ಟಲ್ಲೇ ನಾವು ಫ್ರೀ ಅಂತ ಮಾಡ್ತೀರಿ ಅಂತ. ಈಗ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮುಂದಕ್ಕೆ ತಳ್ತಾ ಇದ್ರು, ಎಷ್ಟಾಗ್ತೈತೋ ಅಷ್ಟು ದುಡ್ಡು ಉಳಿಸೋಣ ಅಂತೇಳಿ. ಆದರೆ ಜನ ಅದಕ್ಕೆ ರಿಯಾಕ್ಷನ್ಸ್ ಮಾಡ್ತಾ ಇದ್ರು. ಬಸ್ ಹತ್ತೋದ್ರಲ್ಲಿ ಗಲಾಟೆ ನಡೀತಾ ಇದೆ, ಕರೆಂಟ್ ಬಿಲ್ ಕಟ್ಟೋದ್ರಲ್ಲಿ ಗಲಾಟೆ ನಡೀತಾ ಇದೆ, ರೇಷನ್ನಲ್ಲಿ ಗಲಾಟೆ ನಡೀತಾ ಇದೆ, ಎಲ್ಲ ಕಡೆ ಗಲಾಟೆ. ಜನರಿಗೇನು ಏನೋ ಇವರು ನಮ್ಗೆ ಕೊಟ್ಬಿಡ್ತಾರೆ ಫ್ರೀಯಾಗಿ ಅಂತ ಎಲ್ಲ ವೋಟ್ ಮಾಡಿದ್ರು. ಈ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗ್ತಾ ಇದೆ. ಮುಂದೆ ನನಗನ್ಸತ್ತೆ ಮುಂದಿನ ಕ್ಯಾಬಿನೆಟ್ಟಲ್ಲಿ ಅದಕ್ಕೆಲ್ಲ ಕಂಡೀಷನ್ಸ್ ಹಾಕ್ತಾರೆ. ಯಾರಿಗೂ 50% ಜನಕ್ಕೂ ಸಿಗಲ್ಲ, ಆ ಥರ ಕಂಡೀಷನ್ ಹಾಕ್ತಾರೆ. ಗೊತ್ತಾಗ್ತದೆ ಜನಕ್ಕೇನು ಅರ್ಥ ಆಗಬೇಕು. ಜನನು ಈ ಕಾಂಗ್ರೆಸ್ ವೋಟ್ ಮಾಡಿದ್ದಕ್ಕೆ ಇವರು ಎಷ್ಟು ಮೋಸಗಾರರು ಅನ್ನೋದು ಜನಕ್ಕೆ ಅರ್ಥ ಆಗಬೇಕು. ಆ ಕಂಡೀಷನ್ಗಳು ಬಂದಾಗ ಜನಕ್ಕೆ ನಿಜವಾಗೂ ಅರ್ಥ ಆಗ್ತದೆ. ಫ್ರೀ ಎಲ್ಲ ಮಹಿಳೆಯರಿಗೂ ಫ್ರೀ ಅಂದರು. ಈಗ ಹೇಳ್ತಾ ಇದ್ದಾರೆ ದಾರೆಗೆ ಹೋಗೋರಿಗೆಲ್ಲ ಕೊಡೋಣ ಅಂತ ಹೇಳ್ತಾರೆ. ಕರೆಂಟು 200 ಯೂನಿಟ್ ಎಲ್ಲರಿಗೂ. ಸಿದ್ದರಾಮಯ್ಯ ಹೇಳಿದ್ರು ನಾನು ಕಟ್ಟಲ್ಲ ಅಂದ್ರೆ, ಇವರು ಇನ್ಕಮ್ ಟ್ಯಾಕ್ಸ್ ಹೋಲ್ಡರು ಸಿದ್ದರಾಮಯ್ಯನವರು, ನಾನೇ ಕಟ್ಟಲ್ಲ ನೀವು ಕಟ್ಟಬೇಡಿ ಅಂದರು. ಈಗೇನು ಹೇಳ್ತಾ ಇದ್ದಾರೆ 200 ಒಳಗಡೆ ಇದ್ರೆ 201 200ಕ್ಕೂ ಸೇರಿಸಿ ಕಟ್ಟಬೇಕು ಅಂತ ಮಾಡಬೇಕು ಅಂತ ಆಗಲೇ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಅದು ಕೂಡ ಮಾಹಿತಿ ನಮಗೆ ಬಂದಿದೆ. ಆದ್ದರಿಂದ ಈ ಸರ್ಕಾರ ಏನು ಜನಗಳಿಗೆ ಮೋಸ ಮಾಡಿದೆ, ಆ ಮೋಸ ಮಾಡಿರುವಂಥ ಸರ್ಕಾರ ಬಹಳ ದಿನ ಉಳಿಯಲ್ಲ ಈ ಸರ್ಕಾರ. ಸರ್ ಈಗ ನೀವು ಗೃಹಮಂತ್ರಿಗಳಾಗಿದ್ದವರು, ಈ ನಿನ್ನೆ ಒಂದು ಸಭೆಯಲ್ಲಿ ಪೊಲೀಸ್ಗೆ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ರು, ಕೇಂದ್ರೀಕರಣ ಮಾಡ್ತಾ ಇದ್ದೀನಿ ಹೇಳುವಂತ ಮಾತುಗಳನ್ನ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅನ್ನುವಂಥದ್ದು. ಗೊತ್ತಾಯ್ತು, ಇದೆಲ್ಲ ನೋಡಿ ಸರ್ಕಾರ ಚೇಂಜ್ ಆದ ತಕ್ಷಣ ಅವರು ಬಣ್ಣ ಬದಲಾಯಿಸ್ತಾರೆ. ಏನೇ ಕೇಸರೀಕರಣದ ವಿಚಾರವಾಗಿ ಅವ್ರು ಏನು ಮಾತಾಡ್ತಾ ಇದ್ದಾರೆ ಬಜರಂಗ್ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಇದ್ರ ಬಗ್ಗೆ, ನಮ್ದು ಅದನ್ನೇನ ಮುಟ್ಟಿದ್ರೆ ನಮ್ದು ಹೋರಾಟ ಮಾಡೇ ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಅದು ಆಗಕ್ ಬಿಡಲ್ಲ. ಇದು ಅಶೋಕ್ ಅವರು ಮತ್ತು ಕ್ಯಾಮರಾ ಪರ್ಸನ್ ನನ್ನ ಜೊತೆ ರವಿಶ್ ರಮೇಶ್ ನಡೆಸುವ ನನ್ನ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.